ಮಾಡ್ತಾರೆ, ನಿಮ್ಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಅನುಕೂಲ ಮಾಡ್ತೀವಿ. ಶಾಸಕರುಗಳಿಗೆ ಯಾರೆಲ್ಲ ಸೋತಿದ್ದಾರೆ ಅವ್ರಿಗೂ ಏನಾದ್ರೂ ಅನುಕೂಲ ಮಾಡ್ಕೊಡ್ತೀವಿ ಅಂತ ಇದ್ದೀನಿ. ಯಾರು ಇವಾಗ ಕರ್ಕೊಳ್ತಾ ಇದ್ದಾರೆ ಕಾರ್ಪೊರೇಟರ್ಗಳು ಅಂತ ಹೇಳಿದ್ರೆ, ನಾನು ಕರ್ಕೊಂಡಿರೋರ್ಗೆ ಒಂದು ಮನವಿ ಮಾಡ್ತೇನೆ, ಕರ್ಕೊಂಡಿದ್ದೀರಿ ದಯವಿಟ್ಟು ಆ ಕರ್ಕೊಂಡಿರೋರಿಗೆ ಅವ್ರಿಗೆಲ್ಲರೂ ಕಾರ್ಪೊರೇಟ್ ಸೀಟ್ ಕೊಡಿ, ಅವ್ರನ್ನೆಲ್ಲ ಗೆಲ್ಲಿಸ್ಕೊಡಿ, ಅವ್ರನ್ನ ಕೈ ಬಿಡಬೇಡಿ ಅಂತ ನಾನು ಮನವಿ ಮಾಡ್ತೇನೆ. ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ವಾ ಹೋಗಿರೋರಿಗೆ ಗೆಲ್ ಕೊಡ್ತಾರೆ ಅಂತ? ಹೋಗಿರೋರಿಗೆ ಕನ್ಫರ್ಮ್ ಇಲ್ವಾ? ನೋಡಿ, ನಮ್ಮ ಜೊತೆಯಲ್ಲಿ ಒಂದು ದಿನ ಇದ್ರು ನಮ್ಮವರೇ, ಈಗ ಹೋಗಿದ್ದಾರೆ, ಅವ್ರು ಒಳ್ಳೇದಾಗ ಅವರಿಗೆ ಎಲ್ಲೇ ಆಗಲಿ ಅವ್ರಿಗೆಲ್ರಿಗೂ ಸಹ ಕಾರ್ಪೊರೇಷನ್ ಸೀಟ್ ಕೊಟ್ಟು ಅವ್ರನ್ನ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಶಕ್ತಿ ತುಂಬುವಂಥ ಕೆಲಸ ಮಾಡಿ ಕರ್ಕೊಂಡು ಅವ್ರನ್ನ ಕೈ ಬಿಡುವಂಥದ್ದಾಗತ್ತೆ. ಅವ್ರ ಬಗ್ಗೆ ಕನಿಕರದ ಮಾತು, ಅವ್ರ ಬಗ್ಗೆ ಕನಿಕರದ ಮಾತು ಏನೇ ಆಗಲಿ, ನಮ್ಮ ಜೊತೆ ಒಂದಿನ ಇದ್ರು ನಮ್ಮವರೇ ಅಲ್ವ, ಅವ್ರ ಬಗ್ಗೆ ಒಳ್ಳೇದು ಬಯಸ್ಬೇಕಾದ್ರೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ. ಕರ್ಕೊಂಡಿದ್ದೀನಿ, ಕರ್ಕೊಳ್ಳಿ. ಡಿ ಸೋಮಣ್ಣ ಅವರು ನನಗೆ ಮೈಸೂರಲ್ಲಿ ಅಸಮಾಧಾನ ಪಡ್ಕೊಂಡ್ರೆ ನನಗೆ ಮುಂಚೆ BJP ಬರೋದಕ್ಕೂ ಮುಂಚೆ ಗೆಲ್ತಾ ಇದ್ದೆ. ಸೋಮಣ್ಣ ಒಂದು ಉತ್ತಮವಾದಂಥ ಬೆಂಗಳೂರು ನಗರದಲ್ಲಿ ಹೆಸರು ಮಾಡತಕ್ಕಂಥ ವ್ಯಕ್ತಿ. ಸೋಮಣ್ಣ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅಭಿಮಾನ. ಅವ್ರ ಹಿರಿಯರು, ಅವ್ರಿಗೆ ಅನ್ಯಾಯ ಆಗಿರೋದು ನಿಜ. ಅವ್ರಿಗೆ ಗೋವಿಂದರಾಜನಗರ ಮತ್ತು ವರುಣ ಚಾಮರಾಜನಗರ ಯಾವುದನ್ನ ಅವ್ನು ಕೊಡ್ಬೋದಾಗಿತ್ತು. ಸೋಮಣ್ಣನಿಗೆ ಅನ್ಯಾಯ ಆಗಿರೋದು ನಿಜ, ಆದರೆ ಪಕ್ಷ ಸೂಕ್ತ ಸಮಯದಲ್ಲಿ ಸೋಮಣ್ಣ ಅವ್ರಿಗೆ ನ್ಯಾಯ ಒದಗಿಸುತ್ತೆ ಅಂತ ನನ್ನ ನಂಬಿಕೆ ಇದೆ. ಮೈತ್ರಿ ಸರ್ಕಾರ ಬಿಡೋದಕ್ಕೆ ಮಹಾಪಕ್ಷ ವಿಶೇಷವಾದ ಕಾರಣ ಅಂತ ಕುಮಾರ್ ಸುಮಾರು ಹೇಳಿದ್ದಾರೆ ಸರ್. ನಾನು ರಮೇಶ್ ಜಾರಕಿಹೊಳಿ ಚೆನ್ನಾಗಿದ್ದೀನಿ, ಆದರೆ ಬೆಳಗಾವಿ ಬ್ಯಾಂಕ್ ಸಂಬಂಧಪಟ್ಟಂತೆ ಮಹಾಪಕ್ಷದಿಂದ ಮೈತ್ರಿ ಸರ್ಕಾರ ಕುಮಾರಣ್ಣ ಅವರು ರಿಯಾಕ್ಟ್ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಸೂಕ್ತ. ಮತ್ತೆ ಈ IT ಮಕ್ಕಳ ಸಮಸ್ಯೆ ಮತ್ತೆ ಬರ್ಬೋದು DVS ಗೆ DPS ಗೆ ಅಂತ ಎಚ್ಚರಿಕೆ ಸುಳಿಕೊಟ್ಟಿದ್ದಾರೆ. ಅವರೊಬ್ಬರು ಮಾಜಿ ಮುಖ್ಯಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಅವ್ರಿಗೆ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಮತ್ತೆ ಸಂಪೂರ್ಣವಾಗಿ ಒಂದು ವರದಿ ಸಿಗತ್ತೆ. ಬಹುಶಃ ಅವ್ರಿಗೆ ವರದಿ ಸಿಕ್ಕಿರ್ಬೇಕು, ಅದರಿಂದ ಮಾತಾಡ್ತೀವಿ. ಅವ್ರಿಗೆ ಯಾವ ಮಾಹಿತಿ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು ದೇವೇಗೌಡರು, ಅವ್ರಿಗೇನಾದ್ರು ಮಾಹಿತಿ ಸಿಕ್ಕಿದೆಯೋ ಅಂತ ನನಗೆ ಗೊತ್ತಿಲ್ಲ. ಮೈತ್ರಿ ಆದ್ಮೇಲೆ ಟಿಕೆಟ್ ಹಂಚಿಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಯಾವಾಗ ಟಿಕೆಟ್ ಹಂಚಿಕೆ ಆಗ್ಬೋದು ಲೋಕಸಭೆದು? ಸೊ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಬಂದರೆ ಅದು ಬಹಳ ಕುತೂಹಲ ಉಳಿಸಿದೆ. ಬೆಂಗಳೂರು ಗ್ರಾಮಾಂತರ ಕುತೂಹಲ ಮೂಡಿಸುವಂಥದ್ದು ಏನಿಲ್ಲ, ನಮ್ಮ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿ ಯಾರಾದರೂ ಒಬ್ಬರು ಆಗಿ ಆಗ್ತಾರೆ, ಯಾರೇ ಆದರೂ ಸಹ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ಈ ಕಾಂಗ್ರೆಸ್ನಲ್ಲಿ ದಿನಕ್ಕೊಬ್ಬರು ಶಾಸಕರು ಒಂದೊಂದು ವಿಚಾರಗಳಲ್ಲಿ ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಶಾಂಗೂರು ಶಿವಶಂಕರ್ ತಮ್ಮ ಸಮುದಾಯಕ್ಕೆ ನ್ಯಾಯ ಆಯಿತು ಅಂತ ಹೇಳಿದರು. ಆಮೇಲೆ ಷಡಾಕ್ಷರಿಯವರು ಅಂದರೆ ಈ ಸರ್ಕಾರ ಮಲಗಿದೆ ಅನ್ನುವ ಅರ್ಥದಲ್ಲಿ ಮಾತನಾಡಿದರು. ಹೀಗೆ ತುಂಬ ನೆಂಟರು, ನೆಂಟರು ಮನೆ ತುಂಬ ಇದ್ದಾರೆ, ಅಕ್ಕಿ ಕಮ್ಮಿ, ಏನು ಮಾಡಬೇಕು? ಮನೆ ತುಂಬ ನೆಂಟರು, ಅಕ್ಕಿ ಕಮ್ಮಿ. ಅಲ್ಲ ನೀವೇನಾದರೂ ನಿಮ್ಮ ಪಾರ್ಟಿ ಏನಾದರೂ ಅಕ್ಕಿ ಹಿಂಗೆ ಕೊಡಬೇಕು? ನೀವೆಲ್ಲರಿಗೂ ಕನಿಕರ ಇದ್ದಾರೆ ಶಾಸಕರು, ಸರ್ಕಾರ ಏನು ಬೇಕಾದ್ರು ಹಾಕ್ಬೋದು. ಯೋಗೇಶ್ವರನ್ ಅದೇ ಮಾತು ವಿಚಾರ ಕೇಳಿದ್ದಾರೆ. ನಿಮಗೆ ಶಾಸಕ ತುಂಬ ಕನಿಕರ, ನೀವು ಹೇಳಿದ್ರೆ ಈಗ ನಾನು ಶಾಸಕನಾಗಿದ್ದೀನಿ ಹಾಗಾಗಿ ಹೋಗೋರಿಗೆ ಎಲ್ಲರೂ ಅಲ್ಲಿ ಒಳ್ಳೆ ವ್ಯವಸ್ಥೆ ಆಗಲಿ ಅಂತ, ನಿಮ್ಗೆ ಅಕ್ಕಿ ಕಡಿಮೆ ಅಂತ ಗೊತ್ತಿದ್ರು ವ್ಯವಸ್ಥೆ ಮಾಡ್ತಿಲ್ವಲ್ಲ ನೀವು ಅಂತ. ಈಗ ಸದ್ಯಕ್ಕೆ ಅಕ್ಕಿ ಕಡಿಮೆ ಇರೋದು ನಮಗೆಲ್ಲ ಮಾಹಿತಿ ಇದೆ. ಅವರು ನಿರೀಕ್ಷೆ ರಾಜ್ಯ ಜನತೆಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀನಿ, ನಮಗೊಂದು 5 ಕೆಜಿ ಆದ್ರೂ ಕೊಡಿ ಅಂತ ಪಾಪ ಕ್ಯೂವಲ್ಲಿ ನಿಂತಿದ್ದಾರೆ. ಆ ಕ್ಯೂವಲ್ಲಿ ನಿಂತಿರೋರಿಗೆ ಪಾಪ ಲೆಟರ್ಗಳು ಇಟ್ಕೊಂಡು ನಿಂತಿದ್ದಾರೆ, ಆ ಕೆಲಸ ಆಗ್ತಾ ಇದೆ. ಆ ಕೆಲಸ ಆಗದೆ ಇರುವಾಗ ಪಾಪ ಅವ್ರಿಗೆ ಏನು ಮಾಡ್ತಾರೆ? ಏನಾದ್ರು ಪಕ್ಕದ ಮನೆಯಲ್ಲಿ ಅಕ್ಕಿ ಸಿಗತ್ತೆ ಅಂತ ನೋಡ್ತಾ ಇರ್ತಾರೆ. ನೋಡೋಣ, ನಾವು ಕಾಯಿ ನೋಡ್ತೀವಿ. ವಿಪಕ್ಷ ನಾಯಕನ ಸ್ಥಾನಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರ ಹೆಸರು ರಾಜಕೀಯವಾಗಿ ಚರ್ಚೆ ಆಗ್ತಾರೆ. ಅದು ನಮ್ಮ ಪಕ್ಷದ ವರಿಷ್ಠರು ನಮ್ಮ ಪಕ್ಷದ ಬಗ್ಗೆ ತೀರ್ಮಾನ ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ಮಾಹಿತಿ.
ಜಾತಿ ಗಣತಿ ಜನಗಣತಿ ವರದಿ ವಿಚಾರವಾಗಿ ಕಾರ್ಯಕ್ರಮ ಒಬ್ಬರು ಬಿಡುಗಡೆ ಮಾಡಬೇಕು ಅಂತ ಒಬ್ಬರು ಅದಕ್ಕೆ ಹಣ ವಿರೋಧ ಎಲ್ಲ ಶುರುವಾಗಿ ಅದು ಸರ್ಕಾರದ ತೀರ್ಮಾನ. ಕಾಂತರಾಜ್ ವರದಿ 2015 ಮೂಲೆ ಇರುತ್ತಿದೆ, ಬಿಡುಗಡೆ ಮಾಡ್ತೀವಿ ಮಾಡಲ್ಲ ಯಾವುದೊಂದು ಸ್ಪಷ್ಟವಾಗಿ ಹೇಳ್ತಾರೆ. ಸುಮಾರು 200 ಕೋಟಿ ಖರ್ಚು ಮಾಡಿ ಅದನ್ನು ಹಾಗೆ ಮೂಲೆಯಲ್ಲಿ ಹಾಕಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಬೇಕು, ನಾವು ಕೊಡ್ತೇವೆ ಕೊಡಲ್ಲ, ಅದು ಅವ್ರ ತೀರ್ಮಾನ ಬಂದದ್ದು, ನಮಗೆ ಸಂಬಂಧ ಇಲ್ಲ.